ಕರ್ತನ ಅತಿಪರಿಶುದ್ಧವಾದಂತಹ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ಸಮಯದಲ್ಲಿ ಅನುದಿನವು ಯೇಸುವಿನೊಂದಿಗೆ ಎಂಬಂತ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ದಿವಸದಲ್ಲಿ ನಂಬಿಕೆ ಅಂದರೆ ಏನು ಅನ್ನುವಂತ ಆ ಒಂದು ಸಂದೇಶದ ಎರಡನೆಯ ಭಾಗವನ್ನು ನಾವು ಕಲಿಲಿಕ್ಕಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಅದರ ಮೊದಲನೇ ಭಾಗದಿಂದ ನಾವು ಕಲಿತಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನ ಈ ರೀತಿ ಹೇಳುತ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಕಳೆದ ಸಂಚಿಕೆಯಲ್ಲಿ ನಮ್ಮ ನಿರೀಕ್ಷೆಗಳ ಮೇಲಿರುವಂತಹ ಭರವಸೆ ಕುರಿತಾಗಿ ನಾವು ಕಲಿತಿದ್ದೇವೆ. ನಂಬಿಕೆಯನ್ನ ನಾವು ಎರಡು ಭಾಗವಾಗಿ ನಾವು ಅದನ್ನ ಕಲಿಯುವರಾಗಿದ್ದೇವೆ. ಅದರ ಎರಡನೇ ಭಾಗವಾಗಿದೆ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವಂಥದ್ದು. ಏನಾಗಿದೆ, ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಚಾರಗಳು, ಅದಕ್ಕಾಗಿ ಕೆಲವು ವಚನಗಳನ್ನ ನಾನು ಹೇಳುವುದಕ್ಕೆ ಬಯಸ್ತಿದ್ದೇನೆ. 2 ತಿಮೋಥಿ 1:9-10 ವಚನದ ವಚನವನ್ನು ಓದುವಾಗ ಅಲ್ಲಿ ನಮಗೆ ಅರ್ಥವಾಗುತ್ತೆ, ನಾವೆಲ್ಲರೂ ಅಥವಾ ತಂದೆಯ ದೇವರು ನಮ್ಮನ್ನ ಅನಾದಿ ಕಾಲದಲ್ಲೇ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ಆರಿಸಿಕೊಂಡಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:4 ವಚನದ ಪ್ರಕಾರ ಜಗದುತ್ಪತ್ತಿಗಿಂತ ಮುಂಚೆಯೇ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿ ತೆಗೆದುಕೊಂಡಿದ್ದಾರೆ. 1 ಕೊರಿಂಥಿ 1:30 ವಚನದ ಪ್ರಕಾರ ಈಗ ನಾವು ಅಥವಾ ಯಾವಾಗ ತಂದೆಯ ದೇವರು ನಮ್ಮನ್ನ ಆರಿಸಿಕೊಂಡ್ರೋ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿ ತೆಗೆದುಕೊಂಡರೋ, ನಮ್ಮನ್ನ ಇಟ್ಟಿರುವಂಥದ್ದು ಯೇಸು ಕ್ರಿಸ್ತನ ಒಳಗಡೆ ಆಗಿದೆ. ಅದ ನಾವೆಲ್ಲರೂ ಯೇಸು ಕ್ರಿಸ್ತನ ಒಳಗಡೆ ಇದ್ದೇವೆ. ಸೊ ಇದಿಷ್ಟು ವಿಚಾರಗಳು ನಮ್ಮ ಕಣ್ಣಿನಿಂದ ಅಥವಾ ನಮ್ಮ ಶಾರೀರಿಕ ಕಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ. ಅನೇಕ ಸಲ ನಾವು ಅಂದ್ಕೊಳ್ತೇವೆ, ನಂಬಿಕೆ ಅಂದ್ರೆ ಏನು, ಈಗ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವೋ ಅದನ್ನು, ಅದು ನಮಗೆ ಸಿಕ್ಕಿದೆ ಎಂಬುದಾಗಿ ನಂಬುವಂಥದ್ದು ಎಂಬುದಾಗೆಲ್ಲ ನಾವು ತಪ್ಪಾಗಿ ಎಲ್ಲ ತಿಳಿದುಕೊಂಡಿದ್ದ ಕಾಲಗಳೆಲ್ಲ ಇತ್ತು. ಆದ್ರೆ ಈ ವಚನದ ಪ್ರಕಾರ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ವಿಚಾರಗಳೇನು ಅಂತ ಹೇಳಿದ್ರೆ, ಅನಾದಿ ಕಾಲದಲ್ಲಿ ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿದ್ದು, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆತ ನಮ್ಮನ್ನ ಆರಿಸಿದ್ದು ಮಾತ್ರವಲ್ಲದೆ ಆ ತಂದೆಯ ದೇವರು ನಮ್ಮನ್ನ ಕ್ರಿಸ್ತನ ಒಳಗಡೆ ಇಟ್ಟಿರುವಂತ ವಿಚಾರಗಳು, ಇದು ಯಾವುದು ನಮ್ಮ ಶಾರೀರಿಕ ಕಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ. ಮಾತ್ರವಲ್ಲದೆ ನಾವೆಲ್ಲರೂ ಕ್ರಿಸ್ತನ ಒಳಗಡೆ ಇದ್ದುದರಿಂದ ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಟ್ಟಾಗ ನಾವು ಕೂಡ ಏರಿಸಲ್ಪಟ್ಟಾಯಿತು. ಯೇಸು ಕ್ರಿಸ್ತನು ನಮ್ಮ ಪಾಪದ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಸತ್ತಾಗ ನಾವು ಸತ್ತಂತಾಯಿತು. ಆತನು ಹೂಣಲ್ಪಟ್ಟಾಗ ನಾವು ಹೂಣಲ್ಪಟ್ಟಂತಾಯಿತು. ಆತನು ಎಬ್ಬಿಸಲ್ಪಟ್ಟಾಗ ನಾವು ಕೂಡ ಎಬ್ಬಿಸಲ್ಪಟ್ಟಿದ್ದೇವೆ. ಇದ್ಯಾವುದನ್ನು ನಮ್ಮ ಈ ಕಣ್ಣಿನಿಂದ ಕಾಣಲು ಸಾಧ್ಯವಿಲ್ಲ. ಆದ್ರೆ ಈ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯವಾಗದೇ ಇರುವ ಈ ಸತ್ಯಾರ್ಥಗಳನ್ನ ನಿಜವೆಂದು ತಿಳಿದುಕೊಳ್ಳುವುದಾಗಿದೆ ಯಥಾರ್ಥವಾದ ನಂಬಿಕೆ. ಈ ನಂಬಿಕೆ ನಮ್ಮನ್ನ ರಕ್ಷಿಸುತ್ತದೆ, ಈ ನಂಬಿಕೆ ನಮಗೆ ನಿತ್ಯ ಜೀವವನ್ನು ಒದಗಿಸಿಕೊಡುತ್ತದೆ. ಅನೇಕರು ಹೇಳ್ತಾರೆ, ಕರ್ಮ ಮಾರ್ಗದಿಂದ ಅಥವಾ ಒಳ್ಳೆಯದನ್ನ ಮಾಡಿದರೆ ಮೋಕ್ಷ ಅಥವಾ ಸ್ವರ್ಗ ಸಿಗುತ್ತದೆ ಎಂಬುದಾಗಿ. ಯಾವ ಮನುಷ್ಯನಿಗೂ ಸತ್ಯವೇದದ ಪ್ರಕಾರ ನೀತಿವಂತನ ಒಬ್ಬನೂ ಇಲ್ಲ, ಆ ದೇವಕುಮಾರನೊಬ್ಬನು ಬಿಟ್ಟರೆ ಇನ್ಯಾರು ನೀತಿವಂತರಿಲ್ಲ. ಇನ್ನು ನಮಗೆ ನಿತ್ಯ ಜೀವಕ್ಕೆ ಏಕೈಕ ಮಾರ್ಗ ಆ ನೀತಿವಂತನಾಗಿರುವ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವಂಥದ್ದು. ಅದನ್ನ ಹೇಗೆ ನಂಬುವಂಥದ್ದು ಅನ್ನುವಂಥದ್ದನ್ನ ನಾವು ಕಲಿತಿದ್ದೇವೆ. ಅದರ ನಂಬಿಕೆಯ ವಿವರಣೆ ಹೇಳ್ತದೆ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು. ಅದನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕಲ್ತಿದ್ದೇವೆ. ಈಗ ನಾವು ಕಲ್ತಿರುವಂಥದ್ದು ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದಾಗಿದೆ. ಕಣ್ಣಿಗೆ ಏನೆಲ್ಲ ಕಾಣಿಸೋದಿಲ್ಲ ಅನ್ನುವಂಥದ್ದನ್ನ ವಚನದಿಂದ ನಿಮ್ಮ ಮುಂದೆ ಸಾರಿ ಹೇಳಿದ್ದೇನೆ. ಈ ಸಂದೇಶದ ಮುಖಾಂತರ ಪ್ರತಿಯೊಬ್ಬರು ದೃಢಪಡಿಸಿಕೊಳ್ಳಿರಿ, ನನಗಾಗಿ
ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಬಲಿಯಾದಾಗ ನಾವು ನೋಡುವಾಗ ಆತನೊಬ್ಬನೇ ಅಲ್ಲಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಆದರೆ ಆತನೊಳಗಡೆ ನಾನೂ ಇದ್ದೆ. ಒಟ್ಟಾರೆ ದೇವರ ಸಂಕಲ್ಪದ ಮೇರೆಗೆ ಯಾರೆಲ್ಲ ಕರೆಯಲ್ಪಟ್ಟರೋ ಅವರೆಲ್ಲರೂ ಆತನೊಳಗಡೆ ಇದ್ದರಿಂದ, ಆತನ ಮರಣದಲ್ಲಿ ನಮಗೆ ಪಾಲುಗಾರಿಕೆ ಸಿಕ್ಕಿದ್ದರಿಂದ, ನಮಗೆ ಆತನ ಜೀವದಲ್ಲೂ ಪಾಲುಗಾರಿಕೆ ಅನ್ನುವಂಥದ್ದು ಸಿಗ್ತಾ ಇದೆ. ಇದೆಲ್ಲವೂ ನಂಬಿಕೆ ಮುಖಾಂತರವಾಗಿ ನಮಗೆ ಸಿಗುವಂಥದ್ದು. ಈ ಸಂದೇಶದ ಮುಖಾಂತರ ಅಥವಾ ಇದನ್ನು ಕೇಳಿದ ಪ್ರತಿಯೊಬ್ಬರ ಒಳಗಡೆಯೂ ಈ ನಂಬಿಕೆಯು ಹೆಚ್ಚಿ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ವಚನಗಳ ಮುಂದೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಪರಿಶುದ್ಧನಾಗಿರುವ ಪರಲೋಕದ ನಮ್ಮ ತಂದೆ, ಯಥಾರ್ಥವಾದ ನಂಬಿಕೆ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಕಲಿತಿದ್ದೇವೆ. ಈ ಸಂದೇಶವನ್ನ ಕೇಳಿದ ಪ್ರತಿಯೊಬ್ಬರೊಳಗಡೆಯೂ ಆ ನಿರೀಕ್ಷೆ ಉಂಟಾಗಲಿ. ಕಣ್ಣಿಗೆ ಕಾಣದೇ ಇರುವಂತ ಈ ವಿಚಾರಗಳ ಕುರಿತಾಗಿ ಅದನ್ನ ನಿಜವೆಂಬುದಾಗಿ ತಿಳಿದುಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಈ ನಂಬಿಕೆಯ ಮುಖಾಂತರ ದೇವರೇ ನೀ ನಮಗೆ ದಯಪಾಲಿಸುವ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಒಂದು ವೇಳೆ ಈ ಸಂದೇಶವನ್ನ ಯೇಸುವನ್ನ ನಂಬದೇ ಇರುವ ಯಾರಾದರೂ ಕೇಳಿಕೊಳ್ಳುವುದಾದರೆ ಅವರಿಗೂ ಈ ನಿರೀಕ್ಷೆ ಉಂಟಾಗಲಿ. ಈ ಒಂದು ಕಣ್ಣಿಗೆ ಕಾಣದೇ ಇರುವ ವಿಷಯಗಳ ಮೇಲೊಂದು ಅಪ್ಪ ಅದನ್ನ ನಿಜವೆಂಬುದಾಗಿ ತಿಳಿದುಕೊಳ್ಳುವಂತೆ ಅವರಿಗೆ ಸಹಾಯ ಮಾಡು. ದೇವರೇ ನೀನು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.